ಅಶೋಕ್ ರೈಗಳು ಮೊನ್ನೆ ಒಂದು VHP ಪ್ರೋಗ್ರಾಮ್ ಹೋದ್ರ ಅಂತೇಳಿ ಕಾಂಗ್ರೆಸ್ನಲ್ಲಿ ಭಾರಿ ಒಂದು ವಿರೋಧ ವ್ಯಕ್ತವಾಗಿತ್ತು ಒಂದು ವಲಯದಲ್ಲಿ. ಅದಕ್ಕೆ ನಿಮ್ಮ ಒಪಿನಿಯನ್? ಯಾಕ್ರಿ, ಅವರು ಶಾಸಕರಾದ ನಂತರ ಎಷ್ಟು ಕೆಲಸ ಮಾಡಲಿಲ್ಲ, ಇಷ್ಟು ವರ್ಷಗಳಿಂದ ಅವರು ಸೀರೆ ಕೊಡ್ತಾ ಇದ್ದಾರೆ ಅಲ್ವಾ, ಅದರಲ್ಲಿ BJP ಬರೋದಿಲ್ವಾ, ದಲದವ ಬರೋದಿಲ್ವಾ, SCBI ಬರೋದಿಲ್ವಾ, ಯಾರು ಬರದವನು? ದೇಶ ನಿಷೇಧಿಸಿದಂತ ಸಂಘ ಸಂಸ್ಥೆಗಳ ಮೆಂಬರ್ ಕೂಡ ಬಂದು ಅಲ್ಲಿ ಸೀರೆ ತಗೊಳ್ತಾನೆ, ಸಾಲ್ ತಗೊಳ್ತಾನೆ. ಅದಕ್ಕೆ ವ್ಯತ್ಯಾಸ ಏನು? ಯಾಕೆಂದ್ರೆ ಅಶೋಕ್ ರೈಯವರು ನಮ್ಮ ಪುತ್ತೂರಿನ MLA, ಒಂದು ಪಂಗಡಕ್ಕೆ ಒಂದು ಜಾತಿ ವರ್ಗಕ್ಕೆ ಸೀಮಿತವಾದಂತಹ ಶಾಸಕರಲ್ಲ ಅವರು. ಯಾಕ್ರಿ ನಿಮಗೆ, ನಾವು ಏನಕ್ಕೆ ನಾವು ಒಂದು ವಿಚಾರವನ್ನು ಇಟ್ಟುಕೊಂಡು 10 ವಿಧಗಳಲ್ಲಿ ಚರ್ಚೆಗೆ ಆಸ್ಪದ ಕೊಡುವಂತಹ ಒಂದು ಮತೀಯವಾದಂತಹ ಭಾವನೆ ಒಬ್ಬನ ಮನಸ್ಸಿಗೆ ನೋವು ಮಾಡುದು ಇದೆಲ್ಲ ಯಾಕೆ ಬೇಕಾ? ವಿಶ್ವ ಹಿಂದೂ ಪರಿಷತ್ ಸಭೆಗೆ ಹೋಗ್ಲಿ, SDBI ಸಭೆಗೆ ಹೋಗ್ಲಿ, ದಳದ ಸಭೆಗೆ ಹೋಗ್ಲಿ, ಪುತ್ತೂರು ದಳದ ಕಚೇರಿಗೆ ಹೋದ್ರ, BJP ಆಫೀಸಿಗೆ ಹೋದ್ರ, ನೋಡಿ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ದಾರಿಯಲ್ಲಿ ತುಂಬಾ ಜನ ಸಿಗ್ತಾರೆ, ಅವ್ರು ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ, ಯಾರಿಗೆ ಗೊತ್ತಿಲ್ಲ. ಸಿಕ್ಕಿದಾಗ ನೆಗಾಡ್ತೇವೆ, ಕೈ ಕೊಡ್ತೇವೆ, ಮಾತಾಡ್ತೇವೆ, ಎಲ್ಲ ಬಿಟ್ಟು ನಾವು ಕೊರೋನಾ ಇರುವಾಗ ಮಾತ್ರ ಕೈ ಕೊಡ್ತಿರ್ಲಿಲ್ಲ, ನಮಸ್ಕಾರ ಮಾಡ್ತಿದ್ದೆವು. ಇಲ್ಲಿ ಕೈ ಕೊಡುವವರಲ್ಲಿ ಯಾವುದೆಲ್ಲ ರೋಗ ಇದೆ ಅಂತೇಳಿ ಯಾರಿಗಾದ್ರೂ ಪತ್ತೆ ಹಚ್ಚಲಿಕ್ಕೆ ಆಗುತ್ತಾ? ಮನುಷ್ಯ ರೋಗಗ್ರಸ್ತರಾಗಬಾರ್ದು. ಸಮಾಜದಲ್ಲಿ ನಾವು ಬಿತ್ತುವ ಒಂದೊಂದು ಬೀಜ ಕೊಡು ಒಳ್ಳೆ ಬೀಜ ಆಗಿರ್ಬೇಕು. ನಮಗೆಲ್ಲ ರಾಜಕೀಯ ಅಗತ್ಯ ಇಲ್ಲ, ನಾವು ಮಾಲಿನ್ಯೇಶ್ವರನನ್ನು ನಂಬಿಕೊಂಡು ಬದುಕುವವರು. ಇಲ್ಲಿ ಪೂಜೆ ನಡೀತದೆ, ಚರ್ಚಲ್ಲಿ ಪ್ರಾರ್ಥನೆ ನಡೀತದೆ, ನಮಾಜ್ ನಡೀತದೆ, ಏನ್ ಕೊರತೆ? ಯಾರು ನೋಡಿದ್ದಾರೆ? ನಮ್ಮ ಪೂರ್ವಜರು ಯಾರು? ಅಮ್ಮ ನಂಗೆ ಗೊತ್ತಿಲ್ಲ, ನನ್ನ ಪೂರ್ವಜರು ಯಾರು ದೇವರನ್ನು ನೋಡ್ಲಿಲ್ಲ. ನಾವು ದೇವರನ್ನು ಒಬ್ಬನಂತೆ ಭಾವಿಸ ಇಲ್ಲಿ ನಾವು ಕೆಲವುಗಳನ್ನ ಬಿತ್ತಿ ಅಲ್ಲಿ ಬ್ಯಾರೆ ಆಡೆ ಪೋಯರ ಬಲ್ಲಿ ಬಿ ನೆಕ್ಕು ಪೋಯರ ಬಲ್ಲಿ ಯಾರು ಇವರು? ಯಾಕೆ ನಮ್ಮಲ್ಲಿ ಒಂದು ಬದ್ಧತೆ ಬೇಡುವ? ಸಮಾಜದಲ್ಲಿ ಒಳ್ಳೆಯದನ್ನ ಮಾಡುವುದಾದ್ರೆ ನಾವು ಸುಮ್ಮನೆ ಇದ್ರೆ ಏನು ತೊಂದರೆ? ಅವರು ಹೋದ್ರು ಏನಾಯ್ತು? ದೇವಸ್ಥಾನದ ಒಳಗೆ ನೀವು ಹೋಗಬಾರ್ದು ಅಂತ ಇಲ್ಲಿ ಹೇಳಲಿಕ್ಕಾಗುತ್ತಾ? ಎಲ್ಲ ಜಾತಿಯವರು ಬರ್ತಾರೆ. ಹಿಂದೂಗಳಲ್ಲಿ ಎಷ್ಟು ಜಾತಿ ಇದ್ದೀರಿ? ಮೇಲ್ವರ್ಗ ಕೆಳವರ್ಗ ಎಂತೆಲ್ಲ ಇತ್ತು, ಈಗ ಸಮಾನತೆ ಬಂದಿದೆ. ಜಾತ್ಯತೀತ ನೆಲೆಯಲ್ಲಿ ಒಬ್ಬ ಎಲ್ಲಿಗೆ ಹೋದ್ರು ಸಹ ನೋಡಿ ಶಾಸಕನ ಧರ್ಮ ಅದು. ಕರೆದ್ರೆ ಒಂದು ಕಡೆಯಲ್ಲಿ ಅವರು ಏನು ಪಾರ್ಟಿಯ ಪ್ರಚಾರ ಸಭೆಗೆ ಹೋದದಲ್ಲ ಅವರು, ಅವರು ಒಂದು ಸಭೆಗೆ ಹೋದ್ವಿ ಒಂದು ಉದ್ಘಾಟನೆ ಮಾಡಲಿಕ್ಕೆ. ಇಲ್ಲಿ ಎಷ್ಟೋ ಉದ್ಘಾಟನೆಗಳನ್ನ ಮಾಡ್ತೇವೆ ನಾವು, ಅದರಲ್ಲಿ ಏನು ವ್ಯತ್ಯಾಸ ಇದೆ? ನಾವು ಹೋಗಿ ಅವನು ನಿಮ್ಗೆ ಶುಭಾರೈಸಿ ಬರ್ತೇವೆ. ಒಬ್ಬ ನನ್ನನ್ನು BJP ಅವ ಕರೆದ್ರೆ ಅಂಗಡಿ ಓಪನಿಗೆ ನಾನು ಹೋಗ್ತೀನಿ, ಮಾಲಿಂಗೇಶ್ವರ ಒಳ್ಳೇದು ಮಾಡಲಿ ಹೇಳ್ತೇನೆ. ಒಬ್ಬ ಮುಸ್ಲಿಮ್ SDBI ಪ್ರೆಸಿಡೆಂಟ್ ಇಬ್ರಾಹಿಂ ಅಂತ ಹೇಳಿದ್ದಾರೆ, ನನ್ನ ಫ್ರೆಂಡ್ ಅವರು, ಅವನ ಮನೆಗೆ ಊಟಕ್ಕೆ ಹೋಗ್ತೀನಿ ನಾನು. ನೀವು ಅವನ ಮನೆಗೆ ಹೋಗ್ಲಿ ಯಾಕೆ ಹೋಗಿದ್ದಂತೇಳಿ ಕಾಂಗ್ರೆಸ್ನವರು ಕೇಳಿದ್ರೆ ಏನರ್ಥ ಅದಕ್ಕೆ? ನೋಡಿ, ಪಾರ್ಟಿ ಬೇಸ್ ಅಲ್ಲ ಇಲ್ಲಿ ಬೇಕಾದ್ದು, ನಮಗೆ ಧರ್ಮ. ಒಬ್ಬ ಶಾಸಕನ ಸ್ಥಿತಿಗತಿಯನ್ನ ಯೋಚನೆ ಮಾಡಿ, ಅವನು ಯಾರ ಜೊತೆಯಲ್ಲಿ ನಿಲ್ಬೇಕು, ಯಾರ ಜೊತೆಯಲ್ಲಿ ಹೋಗ್ಬೇಕು, ಇದೆಲ್ಲ ಕಟ್ಟುಪಾಡು ಮಾಡಿಕೊಂಡ್ರೆ ಅವನ ಕರ್ತವ್ಯ ನಿಭಾಯಿಸುವುದು ಹೇಗೆ? ಜವಾಬ್ದಾರಿ ಬೇಡವಾ? ಓಕೆ.